ಅವತ್ತು ಮೊದಲನೇ ಸಲ ಪ್ರಮಾಣ ವಚನ ಕೊಡೋಕ್ಕಿಂತ ಪೂರ್ವದಲ್ಲಿ ನಮ್ಮ ಹೈಕಮಾಂಡ್ನರಿಗೂ ಮತ್ತು ಮುಖ್ಯಮಂತ್ರಿಗಳು ಡಿ ಸಿ ಎಂ ಅವ್ರಿಗೆ ಗುರ್ತಿದೆ ಏನಂತ ಹೇಳಿ, ನಮ್ಗೆ ಯಾರಿಗೂ ಗುರ್ತಿಲ್ಲ, ನಿಮಗೂ ಗುರ್ತಿಲ್ಲ. ಸೂರ್ಯ ಕಾಣದನ್ನು ನೀವು ಕಾಣ್ತೀರಿ, ಆದರೆ ನಮ್ಗೆ ಯಾರಿಗೂ ಗುರ್ತಿಲ್ಲ, ಅದು ಏನಾಗಿದೆ ಅನ್ನೋ ಗುರ್ತಿಲ್ಲ. ಅವತ್ತಿಂದು ಏನೈತೆ ಅದನ್ನು ಹೈಕಮಾಂಡ್ ನಡೆಸ್ತದೆ. ನಾವೆಲ್ಲ ಹೈಕಮಾಂಡನ್ನು ಸಂಪೂರ್ಣವಾಗಿ ನಂಬಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇದಕ್ಕೆ ನಮ್ಮಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ಮಾಡ್ತದೆ. ಇದು ಸುಮ್ಮನೆ ಪೇಪರ್ ನ್ಯೂಸು, ಟಿ ವಿ ನ್ಯೂಸು, ಅದು ಆಗ್ತತಿ ಅಂತ. ಹಾಂ, ಇಲ್ಲ, ಇದು ಕೂಡ ಇವತ್ತು ನಿನ್ನೆದು ಕೂಡ ನಾನು ಗಮನಿಸಿದ್ದೇನೆ, ಅದು ಕೂಡ ಹೈಕಮಾಂಡಿನ ತೀರ್ಮಾನವೇ ಅಂತಿಮ. ನಾವು ಇಷ್ಟು ಹೇಳ್ಬೋದು ವಿನ, ನಮಗಿನ್ನೂ ಉಳಿದಿದ್ದಲ್ಲಿ ಏನಾಗಿದೆ ಏನು ಹೋಗಿದೆ ಅಂತ ನಮಗೇನೂ ಗುರುತಿಲ್ಲ. ನಾವು ಇಷ್ಟೇ ಮಾಧ್ಯಮದಲ್ಲಿ ಏನು ಬರ್ತದೆ ಅದನ್ನು ನೋಡಿ ಹೇಳಾರ. ಅದು ಏನೇ ಇದ್ರೂ ಅವರೇ ಹೈಕಮಾಂಡ್ ಅಲ್ಲ. ಈಗ AICC ಪ್ರೆಸಿಡೆಂಟ್ ಅವರದಾರ, ಅವರೇ ಹೈಕಮಾಂಡ್, ಎಲ್ಲರೂ ಕೂಡಿ ಏನು ತೀರ್ಮಾನ ತಗೊಂತಾರೆ ಅದು ಅಂತಿಮ. ಇಷ್ಟು ಬಿಟ್ಟರೆ ನಮಗೆ ಉಳಿದಿದ್ದೇನು ಗೊತ್ತಿಲ್ಲ. ಮಂತ್ರಿ ಮಾಡಬೇಕಾಗಿತ್ತು, ಯಾಕಂದ್ರೆ ನಾನು ನಮ್ಮ ಸಮಾಜದಿಂದ ಗೆದ್ದಿರೋ ನಾನು ಅವನೊಬ್ಬನೇ ಇದ್ದೆ, ಮತ್ತು ಹಿಂದೆ ಮಂತ್ರಿನೂ ಕೂಡ ಆಗಿದ್ದೆ. ಮಾಡ್ತಾರೆ ಎಲ್ಲ ಸಂಪುಟಗಳಲ್ಲಿ, ಎಲ್ಲ ಮುಖ್ಯಮಂತ್ರಿಗಳ ಸಂಪುಟದಲ್ಲಿ ನಮ್ಮ ಸಮಾಜಕ್ಕೊಂದು ಸೀಟನ್ನು ಕೊಟ್ಟಿದ್ದರು. ಆದರೆ ಈ ಸಲ ಯಾಕೋ ಏನೋ ಇದನ್ನು ಮಾಡಲಿಲ್ಲ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಕೊನೆಗೆ ಡೆಪ್ಟಿ ಸ್ಪೀಕರ್ ಆಗಬೇಕು ಅಂತ ಹೇಳಿದರು. ಹೇಳಿದಾಗೂ ಸಹಿತ ನಾವು ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ವಿ. ಮಾಡಿದಾಗ ಸುತ ಖರ್ಗೆ ಸಾಹೇಬರು ಎಲ್ಲರೂ ಹೇಳಿ, ಇಲ್ಲ ಮುಂದಿನ ಸರಿ ನಾವು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಿಮ್ಮನ್ನು ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಪರಿಗಣಿಸ್ತಾರೋ ಏನು ಮಾಡ್ತಾರೋ, ಏನೇ ಇದ್ದರೂ ಸಹಿತ ನಾನಂತೂ ಖುಷಿಯಾಗಿದ್ದೇನೆ. ಕೊಟ್ಟ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕೊಟ್ಟ ಕುದುರೆಯನ್ನು ಓಡಿಸ್ದವನು ಸೂರನೂ ಅಲ್ಲ ಧೀರನೂ ಅಲ್ಲ ಅಂತಾರೆ. ಯಾಕೆ ಕುದುರೆ ಹತ್ತೇನೆ, ಆ ಕುದುರೆ ಓಡಿಸಾಕತ್ತೇನೆ. ಇಷ್ಟಂತೂ ನನಗೆ ನೆಮ್ಮದಿ ಇದೆ. ಅವಕಾಶ ಕೊಟ್ಟರೆ ಮಾಡ್ತೀವಿ, ಏನು ಮಾಡ್ತಾರೋ ಹೈಕಮಾಂಡ್ ವಿಚಾರಕ್ಕೆ ಬಿಟ್ಟಿದ್ದೆ.